Big Breaking। नमस्कार, गुड मॉर्निंग। थ्री बिग ब्रेकिंग न्यूज के स्वागत। नानु पृथ्वीराज हरनहल्ली। ನೋವಿನಲ್ಲಿರುವಂತ ಪೋಷಕರಿಗೆ ಸಣ್ಣ ಸಮಾಧಾನ, ಬದುಕಿದ್ದಾಗ ಸಾರ್ಥಕತೆ, ಜೀವ ಹೋದರೂ ಅಜರಾಮರ। ಮಗನ ಅಂತಿಮ ದರ್ಶನಕ್ಕೆ ಕಾಯುತ್ತಿದ್ದಾರೆ ಪೋಷಕರು। ಕರುನಾಡಿನತ್ತ ನವೀನ್। ಮಾರ್ಚ್ 1ನೇ ತಾರೀಕು ನವೀನ್ ಸಾವನ್ನಪ್ಪಿದ್ರು। ಅವತ್ತಿನಿಂದಲೂ ಕೂಡ ಅವರ ಮೃತದೇಹದ ನಿರೀಕ್ಷೆಯಲ್ಲಿದ್ದರು ಅವರ ಪೋಷಕರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಾಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಇಲಾಖೆಯ ಅಧಿಕಾರಿಗಳ ಜೊತೆ, ರಾಯಭಾರಿ ಕಚೇರಿಗಳ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು। ಫೈನಲಿ 21 ದಿನಗಳ ಬಳಿಕ ತವರಿಗೆ ನವೀನ್ ಮೃತದೇಹವನ್ನು ತರಲಾಗ್ತದೆ। ನಾಳೆ ಬೆಂಗಳೂರಿಗೆ ಬರ್ತಾ ಇದೆ ನವೀನ್ ಮೃತದೇಹ। ಯುದ್ಧ ನಡೀತಾ ಇದೆ ಇನ್ನೂ ಕೂಡ ರಷ್ಯಾ ಮತ್ತು ಉಕ್ರೇನ್ ನಡುವೆ। ಈ ಸಂದರ್ಭದಲ್ಲೂ ಕೂಡ ಅವರ ಮೃತದೇಹವನ್ನು ತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನ ಪಡ್ತು, ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ। ಮೃತದೇಹವನ್ನು ತರ್ತಾ ಇದೆ ವಿದೇಶಾಂಗ ಇಲಾಖೆ ಅಧಿಕಾರಿ, ಮೃತದೇಹವನ್ನು ತರ್ತಾ ಇರುವಂಥದ್ದು। ಕಾರ್ಕಿವ್ನಿಂದ ವಾರ್ಸಾ, ವಾರ್ಸಾದಿಂದ ದುಬೈ, ದುಬೈಗೆ ಈಗ ಆಲ್ರೆಡಿ ಬಂದಿದೆ, ದುಬೈನಿಂದ ಬೆಂಗಳೂರಿಗೆ ನವೀನ್ ಪಾರ್ಥಿವ ಶರೀರ ಬರಲಿರುವಂಥದ್ದು। ನಾಳೆ ಮುಂಜಾನೆ 3 ಗಂಟೆಗೆ ಮೃತದೇಹ ಆಗಮಿಸಲಿದೆ, ಮೃತದೇಹವನ್ನು ಕರೆತರಲಾಗ್ತಾ ಇರುವಂಥದ್ದು। ಈಗ ಆಲ್ರೆಡಿ ಅಲ್ಲಿಂದ ರವಾನೆ ಆಗಿದೆ। ಕಾರ್ಕಿವ್ನಿಂದ ಹೊರತರುವಂಥದ್ದೇ ಒಂದು ದೊಡ್ಡ ಸವಾಲಾಗಿತ್ತು, ಆದರೆ ಕೇಂದ್ರ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿತ್ತು ಅಲ್ಲಿರುವಂಥ ಅಧಿಕಾರಿಗಳ ಜೊತೆಗೆ। ಈ ತೋರಿಸ್ತಾ ಇದ್ವಿ ನವೀನ್ ಯಾರು ಅನ್ನುವಂಥದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ। ಭಾರತದ ಏಕೈಕ ವಿದ್ಯಾರ್ಥಿ ಅಲ್ಲಿ ಸಾವನ್ನಪ್ಪಿದ್ದಂಥದ್ದು, ಆತನನ್ನು ಕರೆದು ತರುವಂಥ ನಿಟ್ಟಿನಲ್ಲಿ ಸವಾಲಿತ್ತು। ವಾರ್ಸಾದಿಂದ ಎಮಿರೈಟ್ಸ್ ವಿಮಾನದಲ್ಲಿ ದುಬೈಗೆ ಬರಲಿರುವಂಥದ್ದು, ಕಾರ್ಕಿವ್ನಿಂದ ವಾರ್ಸಾಗೆ ನವೀನ್ ಮೃತದೇಹ ಈಗ ಆಲ್ರೆಡಿ ಶಿಫ್ಟ್ ಆಗಿದೆ। ದುಬೈ ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಅಂದರೆ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ನವೀನ್ ಮೃತದೇಹ ಬರಲಿದೆ। ಎಮಿರೇಟ್ಸ್ EK0568 ವಿಮಾನದಲ್ಲಿ ಬರಲಿರುವಂಥದ್ದು ಮೃತದೇಹ। ವಿದೇಶಾಂಗ ಅಧಿಕಾರಿಯೊಬ್ಬರು ಆ ಒಂದು ಮೃತದೇಹದ ಜೊತೆ ಬರ್ತಾ ಇದ್ದಾರೆ। ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ। ಗುಡ್ ಮಾರ್ನಿಂಗ್ ಮಂಜು। 21 ದಿನಗಳ ಬಳಿಕ ನವೀನ್ ಮೃತದೇಹ ಬರ್ತಾ ಇರುವಂಥದ್ದು, ತುಂಬಾ ನಿರೀಕ್ಷೆಯಲ್ಲಿದ್ದರು ಅವರ ಪೋಷಕರು, ಅದರಲ್ಲೂ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿತ್ತು, ಫೈನಲಿ ಮೃತದೇಹವನ್ನು ಕರೆತರುವಂಥ ನಿಟ್ಟಿನಲ್ಲಿ ಅವರ ಮಾತುಕತೆ ಫಲಪ್ರದವಾಗಿದೆ। ವಾಟ್ ನೆಕ್ಸ್ಟ್, ಈಗ ಬೆಂಗಳೂರಿಗೆ ತಂದಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿ. ಸದ್ಯಕ್ಕೆ ಏನು 21 ದಿನಗಳ ನಂತರ ಮೃತದೇಹ ನವೀನ್ ಅನ್ನ ಅಂದರೆ ಮೃತದೇಹ ನವೀನ್ ಅನ್ನು ಬೆಂಗಳೂರಿಗೆ ಕರೆತರಲಾಗ್ತಂದು ಅಂದರೆ ನಾಳೆ ಬೆಳಗಿನ ಜಾವ 3 ಗಂಟೆಗೆ ಕರ್ಕೊಂಬರ್ತಾಯಿದ್ರೆ, ಜೊತೆಗೆ ಇನ್ನೊಂದೇನಂತಂದ್ರೆ ವಿಶೇಷವಾಗಿ ನವೀನ್ ಮೃತದೇಹ ಜೊತೆಗೆ ಒಬ್ಬರು ವಿದೇಶಾಂಗ ಸಚಿವರೊಬ್ಬರು ಕೂಡ ಬರ್ತಾರೆ ಅನ್ನೋದು ಕೂಡ ತಿಳಿದು ಬರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅಂದರೆ ಅಧಿಕಾರಿ, ವಿದೇಶಾಂಗ ಅಧಿಕಾರಿ ಕೂಡ ಜೊತೆಯಲ್ಲಿ ಬರ್ತಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನವೀನ್ ಮೃತದೇಹದ ಜೊತೆಗೆ ಇನ್ನೂ ಕೂಡ 2-3 ಜನ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟು, ಯಾಕಂದರೆ ಅವ್ರನ್ನ ಮೃತದೇಹವನ್ನು ಈಗಾಗಲೇ ಹರಿಹರಕ್ಕೆ ತಲುಪಿಸ್ಬೇಕು, ಜೊತೆಗೆ ಇನ್ನು ಹಾವೇರಿಗೆ ತಲುಪಿಸ್ಬೇಕು, ಜೊತೆಗೆ ಏನೊಂದು ಬೆಳಗಿನ ಜಾವ 3 ಗಂಟೆಗೆ ಬರ್ತಾರೆ. 3 ಗಂಟೆಗೆ ಬಂದಾದ ನಂತರ ಪೋಷಕರಿಗೆ ಹ್ಯಾಂಡ್ ಓವರನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ 21 ದಿನಗಳ ನಂತರದಲ್ಲಿ ಮೃತದೇಹವನ್ನು ಬರ್ತಾ ಇರೋದ್ರಿಂದ ಪೋಷಕರು ಕೂಡ ಅಂದರೆ ಬೇರೆಯವರೆಲ್ಲರೂ ಕೂಡ ಭಾರತಕ್ಕೆ ಮರಳು ಕಲಿಸ್ತಾ ಇದ್ದಾರೆ. ನನ್ನ ಸಾವಿನ ಅಂದರೆ ನನ್ನ ಮಗ ಸತ್ತಿದ್ದಾನೆ, ಆತನ ಮೃತದೇಹವನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಅಂತೇಳಿ ಸಾಕಷ್ಟು ನವೀನ ಪೋಷಕರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಸರ್ಕಾರದ ಜೊತೆಗೆ. ಇದರ ಹಿನ್ನೆಲೆಯಲ್ಲಿ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ವಿದೇಶಾಂಗ ಸಚಿವರ ಜೊತೆಗೆ ಹಾಗೂ ವಿದೇಶಾಂಗ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅದಾದ ನಂತರ ನಾಳೆ ಬೆಳಗಿನ ಜಾವ 3 ಗಂಟೆಗೆ ಆ ನವೀನ್ ಮೃತದೇಹವನ್ನು ರವಾನೆ ಮಾಡಲಾಗ್ತಿರ್ತಕ್ಕಂಥದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ತುಮಕೂರಿನ ಪಾವಗಡದಲ್ಲಿ ನಿನ್ನೆ ಬಸ್ ಅಪಘಾತ ನಡೆದಿತ್ತು. ಅಕ್ಕ ಅಮೂಲ್ಯ, ತಂಗಿ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಪಾವಗಡ ತಾಲೂಕಿನ ಪೋತಗಾನಹಳ್ಳಿಯ ನಿವಾಸಿಗಳು ಇವರು. ನಿನ್ನೆ ಅಕ್ಕ ಅಮೂಲ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ತುಂಬ ಸೀರಿಯಸ್ ಕಂಡೀಷನ್ನಲ್ಲಿದ್ದರು ಅಮೂಲ್ಯ ತಂಗಿ ಹರ್ಷಿತಾ, ಆಕೆ ಕೂಡ ಸಾವನ್ನಪ್ಪಿದ್ದಾರೆ. ಅಪಘಾತದ ಸ್ಥಳದಲ್ಲೇ ಮೃತಪಟ್ಟಿದ್ರು ಅಕ್ಕ ಅಮೂಲ್ಯ. ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ ತಂಗಿ ಹರ್ಷಿತಾ ಸಾವನ್ನಪ್ಪಿರುವಂತಹ
ತುಂಬಾ ಸೀರಿಯಸ್ ಕೇಸ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಹೇಗಾದರೂ ಆಕೆಯನ್ನ ಉಳಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದರೆ ಇಲ್ಲೂ ಕೂಡ ಆ ಜೀವ ಬದುಕಲೇ ಇಲ್ಲ. ಅಕ್ಕ ತಂಗಿಯರ ಅಂತ್ಯ ಸಂಸ್ಕಾರವನ್ನ ಒಟ್ಟಿಗೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅವರ ಊರಲ್ಲಿ ಬೆಂಗಳೂರಿನಿಂದ ಇನ್ನೂ ಕೂಡ ಬಂದಿಲ್ಲ ಹರ್ಷಿತಾ ಮೃತದೇಹ. ಸೋ ಹೀಗಾಗಿ ಅಲ್ಲಿ ಪೋಷಕರು ವೇಟ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಹರ್ಷಿತಾ ಮೃತದೇಹ ಕುಟುಂಬಕ್ಕೆ ಸೇರುವಂತ ಸಾಧ್ಯತೆ ಇದೆ. ಕೋತಗಾನಹಳ್ಳಿಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಯಾಕಂದ್ರೆ ಒಂದೇ ಕುಟುಂಬದ ಇಬ್ಬರು ಸಾವನ್ನಪ್ಪಿರುವಂತದ್ದು. ಇನ್ನು ಈ ಮಧ್ಯೆ ಕೆಲ ಹೊತ್ತಲ್ಲೇ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರಾಗಿರುವಂತ ಆರಗ ಜ್ಞಾನೇಂದ್ರ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ನೀಡಿ ಗಾಯಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಿನ್ನೆ ಒಂದು ಘನಘೋರ ಘಟನೆ ನಡೆದಿತ್ತು. 40 ಸೀಟ್ ಇರುವಂತ ಬಸ್ನಲ್ಲಿ 140 ಕ್ಕೂ ಹೆಚ್ಚು ಜನರನ್ನ ಕರೆದುಕೊಂಡು ಬರಲಾಗಿತ್ತು. ಮಿತಿ ಮೀರಲಾಗಿತ್ತು. ಆ ಒಂದು ಎಲ್ಲಾ ರೂಲ್ಸ್ ಗಳು ಬ್ರೇಕ್ ಆಗಿತ್ತು. ಇಂತಹ ಸಂದರ್ಭದಲ್ಲೂ ಕೂಡ ತುಂಬಾ ಸ್ಪೀಡ್ ಆಗಿ ಬಂದು ಆ ಬಸ್ನಲ್ಲಿ ಈ ಒಂದು ದುರಂತಕ್ಕೆ ಕಾರಣವಾಗಿತ್ತು. ನಾನೇನಂತ ಮಾತಾಡಬೇಕೀಗ ಊರಿಂದ ಹೋದ್ರು ನಮ್ಮನೆಯಿಂದ ಹೋಗಿಲ್ಲ. ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಹೋದ್ರು ಸರ್. ನಿನ್ನೆ 7:30 ಬಿಟ್ರು 8 ಗಂಟೆಗೆ ಆಗ್ಲೇ ಬಂತು. ಚೆನ್ನಾಗಿದ್ರು ಸರ್, ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಇರ್ತಿರ್ಲಿಲ್ಲ. ಚೆನ್ನಾಗಿದ್ರು. ಒಂದು ಟಾಯ್ಲೆಟ್ಗೆ ಹೋಗಿ ಇಬ್ರು ಬರೋರು, ಇಬ್ರು ಬರೋರು. ಅಮ್ಮ, ನಿನ್ನೆ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜಗದೀಶ್ ಅವರು, ಪ್ರತ್ಯಕ್ಷದರ್ಶಿ ಹಾಗೂ ಮೃತ ಸಹೋದರಿಯರ ಸಂಬಂಧಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಜಗದೀಶ್ ಅವರೇ, ತುಂಬಾ ದುಃಖದಲ್ಲಿರ್ತೀರಾ, ನೋವಿನಲ್ಲಿರ್ತೀರಾ. ಈ ಸಹೋದರಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಏನು ಓದ್ತಾ ಇದ್ರು ಅವರಿಬ್ರು, ಏನಾಗಿದ್ದು ಅಲ್ಲಿ? ಯಾಕಂದ್ರೆ ನೀವು ಕೂಡ ಪ್ರತ್ಯಕ್ಷ ದರ್ಶಿ ಅಲ್ಲಿ. ಅಲ್ಲ, ನಾನು ಬಸ್ ಸಹ ಪ್ರಯಾಣಿಕ ಅವ್ರ ಜೊತೆ. ಓಕೆ ಓಕೆ. ಒಂದೇ ಊರವರು, ನಾನು ಕೂಡ ಬಸ್ ಅಲ್ಲಿ ಹೋಗ್ತಾ ಇದ್ದೆ ಸರ್ ಕಾಲೇಜ್ಗೆ. ನೀವ್ ಹೇಗಿದ್ದೀರಾ ಸರ್? ಜಗದೀಶ್ ಅವ್ರೆ, ನೀವ್ ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿ, ಸ್ವಲ್ಪ ಕೈ ಪೆಟ್ಟಾಗಿತ್ತು ಅಷ್ಟೇ. ಏನಾಗಿತ್ತು ಜಗದೀಶ್ ಅವ್ರೆ ಅಲ್ಲಿ ಸರ್? ಅದು ಅದಕ್ಕಿಂತ ಮುಂಚೆ 2 ಬಸ್ ಬರ್ಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ಕಾಲೇಜ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಈ ಬಸ್ ಅಲ್ಲಿ ಹತ್ಬಿಟ್ರು. ಅದು ಬೇರೆ ಟಾಪ್ ಬೇರೆ, ಜಾಸ್ತಿ ಜನ. ಒಂದು 60-55 ಸೀಟ್ ಇರೋದಕ್ಕೆ 100-120 ಜನ ಹಾಕವ್ರೆ. ಅಲ್ಲಿ ಬೇರೆ ಚಾಲಕ ಸ್ವಲ್ಪ ಸ್ಪೀಡ್ ಆಗಿ ಬಸ್ ಡ್ರೈವ್ ಮಾಡಿ ಈ ಕಾರಣಕ್ಕೆ ಅಪಘಾತಕ್ಕೆ ಕಾರಣ ಆಗ್ಬಿಟ್ಟು. ಆ ಸಂದರ್ಭದಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಅಲ್ಲಿ ಯಾರು ಹೇಳಿಲ್ವಾ ಅವನಿಗೆ? ಹೇಳಿದ್ರು 140 ಜನನ್ನು ಕೂರಿಸ್ಕೊಂಡು ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ನಲ್ಲ ಅವನು. ಅದೇ ಟಾಪ್ ಅಲ್ಲಿ ಇರೋರೆಲ್ಲ ಕಿರಿಸ್ತಾ ಇದ್ರು ಸರ್ ಮೇಲೆ. ಸರ್, ನಿಧಾನಕ್ಕೆ ಹೋಗಿ, ಜಾಸ್ತಿ ಜನ ಇದಾರೆ, ಎಲ್ಲ ಸ್ಟೂಡೆಂಟ್ಸ್ ಇದಾರೆ ಅಂತ. ಆದ್ರೂ ಕೂಡ ಅವ್ನು ಅಲ್ಲಿವರೆಗೂ ನಿಧಾನಕ್ಕೆ ಹೋದ. ಬಟ್ ಪಳ್ವಳ್ಳಿ ಕಟ್ಟೆ ಮೇಲೆ ಹೋಗಿದ ತಕ್ಷಣ ಅವ್ನಿಗೆ ಏನಾಯ್ತೇನೋ, ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಟರ್ನ್ ಮಾಡಕ್ ಆಗದೆ ಬ್ಯಾಲೆನ್ಸ್ ಸಿಕ್ಕದೆ ಬೀಳ್ಸ್ಬಿಟ್ಟು ಅವ್ನ್ ಪರಾರ ಆಗ್ಬಿಟ್ಟ ಸರ್ ಡ್ರೈವರ್. ನೀವ್ ಎಲ್ಲಿದ್ರಿ, ಮೇಲ್ಗಡೆ ಇದ್ರ ಅಥವಾ ಬಸ್? ಇಲ್ಲ ಸರ್, ನಾನು ಬಸ್ ಒಳಗಡೆ ಡ್ರೈವರ್ ಹಿಂದೆ ಇದೆ ಸರ್, ಬ್ಯಾಕ್ ಸೀಟ್ ಅಲ್ಲಿ ಈಗ ನಿಂತ್ಕೊಂಡಿದ್ದೆ. ಈಗ ಸಾವನ್ನಪ್ಪಿದ್ರಲ್ಲ ಸರ್, 6 ಜನ ಟೋಟಲ್ ಆಗಿ ಸಾವನ್ನಪ್ಪಿದಾರಲ್ಲ, ಅವರೆಲ್ಲ ಬಸ್ ಒಳಗಡೆ ಇದ್ದಂತವರೇ ಸಾವನ್ನಪ್ಪಿದ್ದ? ಮೇಲ್ಗಡೆ ಇದ್ದಂತವರು ಯಾರಾದ್ರೂ ಸತ್ತಿದಾರ ಅದ್ರಲ್ಲಿ? ಮೇಲ್ಗಡೆ ಇದ್ದವರು ಆಗಿದೆ ಸರ್, ಒಳಗಡೆ ಇರೋರು ಒಂದಿಬ್ಬರು ಏನ್ ಸತ್ತಿದ್ದಾರೆ ಸರ್. ಈಗ ಅಕ್ಕ ತಂಗಿ ಸಾವನ್ನಪ್ಪಿದ್ರಲ್ಲ ಸರ್, ಅವರು ನಿಮ್ ದೂರದ ರಿಲೇಟಿವ್ ಆಗ್ಬೇಕಂತೆ, ಅವರಿಬ್ರು ಏನ್ ಓದ್ತಾ ಇದ್ರು, ಹೇಗಿದ್ರು, ಅವ್ರ ಕುಟುಂಬದಲ್ಲಿ ಹೇಗಿದೆ ಪರಿಸ್ಥಿತಿ? ಸರ್, ಅವರೆಲ್ಲ ಈ ಒಂದೇ ಕುಟುಂಬದಲ್ಲಿ ಇಬ್ರು ಸತ್ತೋಗಿದಾರೆ ಅಂತಂದ್ರೆ ಹೆಂಗಿರುತ್ತೆ ಸರ್ ಪರಿಸ್ಥಿತಿ? ಹೌದು, ರಾತ್ರಿಯಿಂದ ಚಿಕ್ಕ ಹುಡುಗಿ ಸ್ಪಾಟ್ ಅಲ್ಲೇ ಡೆತ್ ಆಗಿತ್ತು, ಅಮೂಲ್ಯ ಅನ್ನೋ ಹುಡುಗಿ. ಈಗ ನಿನ್ನೆ ರಾತ್ರಿ ಅವ್ರ ಅಕ್ಕ ಹರ್ಷಿತ ಅವ್ರು ಡೆತ್ ಆಗಿದ್ರು. ಅವ್ರ ಮನೆಯಲ್ಲಿ ಕೇಳಿ ಪಾಪ, ಅವ್ರ ತಂದೆ ತಾಯಿ ಎಲ್ಲ ನೋಡಕ್ ಆಗಲ್ಲ ಸರ್ ಪರಿಸ್ಥಿತಿ ಊರಲ್ಲಿ. ಏನ್ ಓದ್ತಾ ಇದ್ರು ಜಗದೀಶ್ ಅವ್ರೆ ಅವರಿಬ್ರು? ಸರ್, ಈ ಇಬ್ರು ಫಸ್ಟ್ ಇಯರ್ ಸರ್. ಅವರು ಫಸ್ಟ್ ಇಯರ್? ಫಸ್ಟ್ ಪಿ ಯು. ಫಸ್ಟ್ ಪಿ ಯು ಅಂದ್ರೆ ಇಬ್ರಿಗೂ ಏಜ್ ಡಿಫ್ರೆನ್ಸ್ ಏನ್ ದೊಡ್ಡದಲ್ಲಿ ಇಲ್ಲ ಅನ್ಸುತ್ತೆ? ಇಲ್ಲ ಸರ್, ಇಬ್ರು ಏಜ್ ಡಿಫ್ರೆನ್ಸ್ ಇಲ್ಲ, ಅದಕ್ಕೆ ಇಬ್ರು ಒಂದೇ ಕ್ಲಾಸ್ ಅಲ್ಲೇ ಸೇರಿಸಿದ್ರು ಅವ್ರು. ಪಾಪ ಫಸ್ಟ್ ಇಯರ್ ಅವ್ರಿಗೆ ಇಬ್ಬರೇ ಮಕ್ಳ ಇದ್ದಿದ್ದು ಸರ್, ಇಬ್ರ ಹೆಣ್ ಮಕ್ಳು, ಒಬ್ಬ ಗಂಡ ಮಗ. ಗೊತ್ತಾ ಸಾವನ್ನಪ್ಪಿರೋದು ಗೊತ್ತಿದ್ಯಾ?
ಅವ್ರು ಗೊತ್ತಿದೆ ಸರ್, ಅದಕ್ಕೆ ಅವ್ರು ಇಲ್ಲಿಂದ 4 ಗಂಟೆಗೆ ಕಾರ್ ಹಾಕೊಂಡು ಹೋಗಿದ್ದಾರೆ ಸರ್ ಕರ್ಕೋಬರಕ್ಕೆ. ಅದೇನೋ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು, 1 ಗಂಟೆ ಮೇಲೆ ಆಗುತ್ತೆ ಅಂತ ಹೇಳ್ತಿದಾರೆ ಸರ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ. ಈಗ ಗಾಯಾಳುಗಳ ಪರಿಸ್ಥಿತಿ ಎಲ್ಲ ಹೇಗಿದೆ ಜಗದೀಶ್, ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ? ಸರ್ ನಮ್ ಗೊತ್ತಿರೋ ಪ್ರಕಾರ ಕೆಲವು ತುಮಕೂರಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಷನ್ ಆಗಿದ್ದಾರೆ, ಕೆಲವರು ಬೆಂಗಳೂರಲ್ಲಿ ಹೋಗಿದ್ದಾರೆ, ಇನ್ನು ಕೆಲವರು ಮದ್ದಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಡೆತ್ ಆಗಿದ್ದಾರೆ. ಅದು ಇನ್ನು ಕೆಲವರು ಗಾಯಗಳಾಗಿಲ್ಲ, ಪಾವಾಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಾರೆ. ಅದೇ ನಿನ್ನೆ ಇವರು ಸಾರಿಗೆ ಸಚಿವರು ನಾರಾಯಣ ಸ್ವಾಮಿ ಕೇಂದ್ರ ಸಚಿವರು ಮತ್ತೆ ನಮ್ಮ ಪಾವಾಡ ತಾಲೂಕು ಎಂಎಲ್ಎ ಅವರು ಮಾಜಿ ಎಂಎಲ್ಎ ಅವರೆಲ್ಲ ಬಂದು ನೋಡ್ಕೊಂಡು ವಿಚಾರಿಸ್ಕೊಂಡು ಹೋದ್ರು ಸರ್ ನಿನ್ನೆ. ಓಕೆ ಓಕೆ, ಥ್ಯಾಂಕ್ ಯು ಜಗದೀಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ವಿದ್ಯಾರ್ಥಿಗಳೇ ತುಂಬಿದ್ದಂತ ಬಸ್ ಪಲ್ಟಿ ಆಗಿ ನಜ್ಜುಗುಜ್ಜಾಗಿದೆ. ಬಸ್ ತುಂಬೆಲ್ಲ ಬರೀ ವಿದ್ಯಾರ್ಥಿಗಳ ನೋಟ್ಬುಕ್ಗಳೇ ಇರುವಂತೆ ಬ್ಯಾಗ್ಗಳೇ ಇದಾವೆ. ಪಾವಗಡದ ಕಾಲೇಜು ಮೈದಾನದಲ್ಲಿ ನಿಂತಿದೆ ಆ ಬಸ್ಸು, ವಿದ್ಯಾರ್ಥಿಗಳೇ ತುಂಬಿ ಹೋಗಿದ್ರು ಆ ಬಸ್ನಲ್ಲಿ. ಈಗಷ್ಟೇ ಜಗದೀಶ್ ಅವರು ಹೇಳ್ತಾ ಇದ್ರು 2 ಬಸ್ ತಡ ಆಯಿತು. ಸೊ ಆ ಕಾರಣಕ್ಕೋಸ್ಕರ ಇರಬರೋರೆಲ್ಲ ಈ ಬಸ್ಸಿಗೆ ಹತ್ಕೊಂಡ್ಬಿಟ್ರು. ಒಂದೇ ಒಂದು ಬಸ್ ಬಂತು ಅನ್ನೋ ಕಾರಣಕ್ಕೋಸ್ಕರ, ಕಾಲೇಜಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳೇ ತುಂಬಿ ತುಳುಕ್ತಾ ಇದ್ರು ಆ ಬಸ್ನಲ್ಲಿ. 40 ಸೀಟಿನ SVT ಬಸ್ನಲ್ಲಿ 140ಕ್ಕೂ ಹೆಚ್ಚು ಜನ ಇದ್ರು ಅಂದರೆ ಲೆಕ್ಕ ಹಾಕಿ ಹೇಗಿತ್ತು ಅಲ್ಲಿ ಪರಿಸ್ಥಿತಿ ಅಂತ. ಈ ಸಂದರ್ಭದಲ್ಲಿ ಎಷ್ಟು ಜಾಗರೂಕತೆಯಿಂದ ರೈಡ್ ಮಾಡಬೇಕಾಗಿತ್ತು, ಓಡಿಸ್ಬೇಕಾಗಿತ್ತು ಚಾಲಕ, ಬೇಜವಾಬ್ದಾರಿಯನ್ನು ತೋರಿಸಿರುವಂಥದ್ದು. ಟಾಪ್ ಮೇಲೂ ಕೂಡ ಓವರ್ ಲೋಡ್ ಮಾಡಿ ಜನರನ್ನ ಕೂರಿಸಿದ್ರು. ಖಾಸಗಿ ಬಸ್ಗಳ ದನದಾಹಕ್ಕೆ 6 ಜನರು ಘೋರವಾಗಿ ಸಾವನ್ನಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಬಸ್ನಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನುವಂಥದ್ದನ್ನು ನಿನ್ನೆ ಎಲ್ಲ ತೋರಿಸ್ತಾ ಇದ್ವಿ. ಈಗ ಬಸ್ ಕಂಪ್ಲೀಟ್ ಆಗಿ ಅದು ಒಳಗಡೆ ಎಲ್ಲ ಬರೀ ಪೆನ್ನು, ಪೇಪರು, ಬುಕ್ಕು, ಬ್ಯಾಗ್ಗಳೇ ತುಂಬಿ ತುಳ್ಕಾಡ್ತಾ ಇರುವಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಠಲ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಪಾವಗಡ ಬಳಿಯ ಪಳವಳ್ಳಿ ಬಳಿ ಖಾಸಗಿ ಬಸ್ ಅಪಘಾತವಾಯಿತು. ಈಗ ಅಪಘಾತಕ್ಕೆ ಒಳಗಾದಂಥ ಬಸ್ ಬಳಿ ಈಗ ನಾವಿದ್ದೀವಿ. ಈಗ ನೋಡ್ಬೋದು ಈಗ ಬಸ್ ಯಾವ ರೀತಿಯ ಒಂದು ಸ್ಥಿತಿಗತಿಯಲ್ಲಿ ಇದೆ ಅಂತೇಳಿ. ಏನೀಗ K06C89-33 ನಂಬರ್ ಏನಿದೆ ಈ ಒಂದು ಬಸ್ ನಂಬರ್, ಈ ಒಂದು ಬಸ್ಸೇ ಇವತ್ತು ಒಂದು ಅಪಘಾತಕ್ಕೆ ಒಳಗಾಗಿರುತ್ತೆ ಅಂತ ನೋಡ್ಬೋದು. ಫ್ರಂಟ್ ಗ್ಲಾಸ್ ಸಂಪೂರ್ಣವಾಗಿ ಹೋಗಿರತಕ್ಕಂಥದ್ದು, ಮತ್ತು ಒಳಗಡೆ ಎಲ್ಲ ಸಂಪೂರ್ಣವಾಗಿ ಸೀಟ್ಗಳಾಗಿರ್ಬೋದು, ಮತ್ತು ಒಳಗಡೆ ಗ್ಲಾಸ್ಗಳಾಗಿರ್ಬೋದು, ಮತ್ತು ಒಳಗಡೆ ರಾಡ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನುಜ್ಜಾಗಿರ್ತಕ್ಕಂಥದ್ದು. ಮತ್ತು ಈ ಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಭಾಗದಲ್ಲಿ ಅಂದರೆ ಬರ್ತಾ ಬಸ್ ಅಂದರೆ ಎಡಭಾಗಕ್ಕೆ ಉಳಿರೋದ್ರಿಂದ ಈ ಭಾಗದಲ್ಲಿ ಇರೋರಿಗೆ ಜಾಸ್ತಿ ಏಟ್ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಬಸ್ ಯಾವ ಮಟ್ಟಕ್ಕೆ ಒಂದು ಸಂಪೂರ್ಣವಾಗಿ ತಗ್ಗಿ ನುಜ್ಜುಗುಜ್ಜಾಗಿದೆ ಅಂತಲೇ ನೋಡ್ಬೋದು. ಈಗ ನಾವು ಈಗ ಇಲ್ಲಿ ಫಸ್ಟು ಬಸ್ಸು ಏನು ಕಂಟ್ರೋಲ್ ಕಳ್ಕೊಳುತ್ತೆ ಅಲ್ಲಿ ಬಂದು ಅಲ್ಲಿ ರಾಡ್ ಅಂದರೆ ಏನು ಅಲ್ಲಿ ಕಬ್ಬಿಣದ ತಡೆಗೋಡೆ ಏನಿದೆ ಆ ತಡೆಗೋಡೆಗೆ ಈ ಟಾಪ್ ಲೈನು ಅಲ್ಲಿ ತಡ್ಕೊಳುತ್ತೆ. ಸರ್ ಟಾಪ್ ಲೈನ್ ತಡ್ಕೊಂಡ ತಕ್ಷಣ ಟಾಪ್ನಲ್ಲಿದ್ದಂಥ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆಯವರು ಏನಿದ್ದರು ಪ್ರಯಾಣಿಕರು ಅವರು ಕೆಳಗೆ ಬೀಳ್ತಾರೆ. ಸೊ ಅವರು ಕೆಳಗೆ ಬಿದ್ದ ತಕ್ಷಣ ಬಸ್ ಅವ್ರ ಮೇಲೆ ಬಿದ್ದು ಇಲ್ಲಿ ನೋಡ್ಬೋದು ಇದೆಲ್ಲ ಬ್ಲಡ್ ಎಲ್ಲ ಏನು ಅದೆಲ್ಲ ಬಂದಿದೆ. ಅದು ಕೂಡ ಇಲ್ಲಿ ಸ್ಟೂಡೆಂಟ್ಸು ಅಥವಾ ಪಬ್ಲಿಕ್ಸ್ ಅಲ್ಲಿ ತಗ್ಲಾಕೊಂಡಿರ ಅವರು ಈ ಒಂದು ಬ್ಲಡ್ ಅಂತ ಹೇಳ್ಬೋದು. ಈಗ ನಾವು ಒಳಗಡೆ ಹತ್ತಿ ನೋಡೋಣ ಯಾವ ಥರ ಒಂದು ಕಂಡೀಷನ್ ಇದೆ ಇಲ್ಲಿ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಸಾಕಷ್ಟು ಪ್ರಯಾಣಿಕರು ಇಲ್ಲಿ ಏನು ತಿನ್ನೋ ಪದಾರ್ಥ ಕಡಲೆಪುರಿ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಮತ್ತು ಸ್ಟೂಡೆಂಟ್ಸ್ಗಳ ನೋಟ್ಬಿಟ್ಟು ಆಗಿರ್ಬೋದು, ಮತ್ತು ಮಕ್ಕಳು ಈ ಒಂದು ಬಸ್ ಕೂಡ ಸಾಕಷ್ಟು ಇಲ್ಲಿದ್ದು ಒಂದು ನೋಡ್ಬೋದು. ನೋಡ್ಬೋದು ಈ ಒಂದು ಬಸ್ಸಲ್ಲಿ ಸುಮಾರು ಏನು ಮಿನಿಮಮ್ ಅಂದರೆ ಸುಮಾರು ಒಂದು 35-40 ಸೀಟ್ಗಳನ್ನ ಅಷ್ಟೇ ಹಾಕ್ಬೋದು. ಆದರೆ ಈ ಒಂದು ಬಸ್ಸಲ್ಲಿ ಇವತ್ತು 120 ಜನ ಒಂದು ತುಂಬಿದ್ರು ಅಂತ ಹೇಳಾಗ್ತಾ ಇದೆ. ಇಲ್ಲಿ ಪ್ರತಿ ಸೀಟ್ನಲ್ಲೂ ಗಮನಿಸ್ಬೋದು, ಸೀಟ್ನಲ್ಲೂ ಕೂಡ ಸ್ಟೂಡೆಂಟ್ಸ್ ನೋಟ್ಬುಕ್ಗಳು ಸಿಗ್ತವೆ. ಏನು ಕಾಲೇಜ್ ಟೈಮ್ ಆಗಿದ್ರಿಂದ ಸುಮಾರು ಆ ಒಂದು ಬಸ್ಸಲ್ಲಿ ಈ ಒಂದು ಬಸ್ಸಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳೇ ಇದ್ರು ಅಂತ ಹೇಳಿ ಈ ವಿಜುವಲ್ಸ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಅಲ್ಲೂ ಕೂಡ ಏನು ಲಾಸ್ಟ್ಗೆ ಅಂದರೆ ಬಸ್ಸು ಉಳಿದಂಥ ಟೈಮಲ್ಲಿ ಹಿಂದಗಡೆ ಗ್ಲಾಸನ್ನು ಹೊಡ್ಕೊಂಡು ವಿದ್ಯಾರ್ಥಿಗಳು ಮತ್ತು ಹಾಗೆ ಮತ್ತು ಇಲ್ಲಿನ ಏನು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥ ಒಟ್ಟಾರೆ ಏನು ಈ ಬಸ್ಸಿನ ಚಿತ್ರ ನೋಡಿದ್ರೆ ಇಷ್ಟೊಂದು ಚಿಕ್ಕ ಬಸ್ಸಲ್ಲಿ ಅಷ್ಟು 120 ಜನ ತುಂಬಿ ಮತ್ತು ಅಜಾಗರೂಕತೆಯಿಂದ ಏನು ಬಸ್ನ ಚಾಲನೆ ಮಾಡ್ತಿದ್ದಂಥ ಏನು ಬಸ್ ಚಾಲಕಂದೇ ಇದರಲ್ಲಿ ಇರತಕ್ಕಂಥ ಎಲ್ಲ ಒಂದು ತಪ್ಪುಗಳು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡುಬರ್ತಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್. ಅದು ಒಂದು RSS ಮೂಲದ ಸಂಸ್ಥೆಗೆ ಕೊಟ್ಟಿದ್ದೀರಿ ಅನ್ನೋ ಗಂಭೀರ ಆರೋಪ ವಿಧಾನಸಭೆ. 1, 2, 3 ಬಿಗ್ ಬ್ರೇಕಿಂಗ್. ರಾಜ್ಯದಲ್ಲಿ ನಿನ್ನೆ ಸುರಿದಂತಹ ಅಕಾಲಿಕ ಮಳೆಯಿಂದ ಭಾರಿ ಅವಾಂತರನೇ ಸೃಷ್ಟಿಯಾಗಿತ್ತು. ಭಾರಿ ಬಿರುಗಾಳಿಗೆ ಕಾರು ಬೈಕ್ ಮೇಲೆ ಬಿದ್ದಿದೆ, ತೆಂಗಿನ ಮರವೊಂದು
ಈ ತೆಂಗಿನ ಮರ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಸಾವನ್ನಪ್ಪಿದ್ದಾಳೆ. ಮತ್ತಿಬ್ಬರಿಗೆ ಗಂಭೀರವಾದಂತಹ ಗಾಯವಾಗಿರುವಂಥದ್ದು. ದೊಡ್ಡಪಾಳ್ಯ ದೊಡ್ಡಿ ಬಳಿಯ ಶ್ರೀರಂಗಪಟ್ಟಣ ಬನ್ನೂರು ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ತೆಂಗಿನ ಮರ ಬೀಳಿದ ಹಾಗೆ ಬಾಲಕಿಯೊಬ್ಬಳು ಸಾವನ್ನಪ್ಪಿದ್ದಾಳೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡಪಾಳ್ಯ ದೊಡ್ಡಿ ಪ್ರಿಯಾಂಕಾ, ಇನ್ನೂ 12 ವರ್ಷ ಪಾಪ ಬಾಲಕಿಗೆ, ಆಕೆ ಸಾವನ್ನಪ್ಪಿದ್ದು ಈ ಭಾರಿ ಮಳೆಯಿಂದಾಗಿ. ಬಿರುಗಾಳಿ ಬೀಸಿದ್ದಂಥ ಹಿನ್ನೆಲೆಯಲ್ಲಿ ತೆಂಗಿನ ಮರ ಬೀಳುತ್ತೆ, ತೆಂಗಿನ ಮರ ಸೀದಾ ಕಾರು ಬೈಕ್ನಲ್ಲಿ ಹೋಗ್ತಿದ್ದಂಥವ್ರ ಮೇಲೆ ಬಿದ್ದಂಥ ಪರಿಣಾಮವಾಗಿ ಬಾಲಕಿ ಸಾವನ್ನಪ್ಪಿರುವಂಥದ್ದು. ತಂದೆ ತಾಯಿ ಜೊತೆ ಬೈಕ್ನಲ್ಲಿ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ರು ಪ್ರಿಯಾಂಕ. ಮಳೆ ಗಾಳಿ ಹೆಚ್ಚಿದ್ರಿಂದ ದೊಡ್ಡಪಾಳ್ಯ ದೊಡ್ಡಿ ಬಳಿ ಮರದಡಿ ನಿಂತಿದ್ರು. ಇವರು ಮರದಡಿ ನಿಂತಹ ಸಂದರ್ಭದಲ್ಲಿ ಆಗಿರುವಂಥದ್ದು. ಈ ವೇಳೆ ಬೈಕ್ ಮೇಲೆ ಉರುಳಿದೆ ತೆಂಗಿನ ಮರ, ಆ ಬೈಕ್ ಮೇಲೆ ಬಿದ್ದಿರುವಂಥದ್ದು. ಘಟನೆಯಲ್ಲಿ ಬೈಕ್ ಮುಂದೆ ಕುಳಿತಿದ್ದಂಥ ನಾಗರಾಜು ಹಾಗೂ ಪುತ್ರಿ ಪ್ರಿಯಾಂಕಾಗೆ ಗಂಭೀರವಾದಂಥ ಗಾಯ ಆಗಿದೆ. ರಕ್ತದ ಮಡುವಿನಲ್ಲಿ ನರಳ್ತಾ ಇದ್ದಂಥವರನ್ನ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಪ್ರಿಯಾಂಕಾ ಸಾವನ್ನಪ್ಪಿರೋದು. ಸದ್ಯ ನಾಗರಾಜ್ಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದೆ. ಹಿಂಬದಿ ಕುಳಿತಿದ್ದಂಥ ಪತ್ನಿ ಪ್ರೇಮ, ಪುತ್ರ ಚೇತನ್ಗೆ ಸಣ್ಣ ಪುಟ್ಟ ಗಾಯವಾಗಿರುವಂಥದ್ದು. ಇದೇ ವೇಳೆ ಕಾರಿನ ಮೇಲೂ ಮರ ಬಿದ್ದಿದ್ದು. ಪಿಹಳ್ಳಿ ಗ್ರಾಮದ ನಾಗಮ್ಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳೆ ಬರಲಿಲ್ಲ ಅನ್ನುವಂತಹ ಒಂದು ಬೇಜಾರು ಒಂದು ಕಡೆ ಆದರೆ, ಇನ್ನೂ ಒಂದು ಕಡೆ ಯದ್ವಾ ತದ್ವಾ ಮಳೆ ಬಂದುಬಿಟ್ರೆ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗುತ್ತೆ. ಇದು ಮಂಡ್ಯದಲ್ಲಿ ನಡೆದಿರುವಂಥದ್ದು. ಮಂಡ್ಯ, ಕೊಪ್ಪಳ, ಮೈಸೂರು ಆ ಭಾಗದಲ್ಲೆಲ್ಲ ಮಳೆ ಬಂದಿದ್ರೆ ಓಕೆ, ಅದರ ಜೊತೆಗೆ ಬಿರುಗಾಳಿ ಕೂಡ ಬೀಸಿರುವಂಥ ಹಿನ್ನೆಲೆಯಲ್ಲಿ, ಸುಂಟರಗಾಳಿ ಬೀಸಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ಒಬ್ಬಳು ಬಾಲಕಿ ಸಾವನ್ನಪ್ಪಿದ್ದಾಳೆ. ಇನ್ನೂ ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3 ಬಿಗ್ ಬ್ರೇಕಿಂಗ್.